ಇವತ್ತಿನ ಈ ನಮ್ಮ ವಿಡಿಯೋದಲ್ಲಿ ಒಂದು ಆಸಕ್ತಿಯನ್ನು ಹುಟ್ಟಿಸುವಂತ ಸಾಕಷ್ಟು ಅವಶ್ಯಕತೆಯನ್ನು ಪೂರೈಸುವಂತ ಒಂದು ಅತಿ ಮಹತ್ವವಾದಂತ ಒಂದು ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೀನಿ. ಆ ಒಂದು ವಿಷಯ ಆಕ್ಟಿವೈಸ್ ಅಂಡ್ ಪ್ಯಾಸಿವೈಸ್. ಇದನ್ನ ದಯವಿಟ್ಟು ಪ್ರಾರಂಭದಿಂದ ಕೊನೆಯವರೆಗೂ ನೋಡಿ, ಬಹಳ ಉಪಯುಕ್ತವಾದಂತ ವಿಡಿಯೋ ಆಗೋದ್ರಿಂದ. ಮತ್ತು ಈ ವಿಡಿಯೋದಲ್ಲಿರುವಂತ ಮಾಹಿತಿ SSLC ಇರ್ಬೋದು, PUC ಇರ್ಬೋದು, ಡಿಗ್ರಿ ಇರ್ಬೋದು, ಮತ್ತು ಇನ್ನು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು, ಎಲ್ಲ ಪರೀಕ್ಷೆಗಳಲ್ಲಿ ಅತ್ಯವಶ್ಯವಾಗಿ ಕೇಳಲೇಬೇಕಂತ ಮತ್ತು ಕೇಳುವಂಥ ಪ್ರಶ್ನೆಗಳು ಇದರ ಮೇಲೆ ಸಾಕಷ್ಟು ಇರ್ತವೆ. ಇದಕ್ಕಿಂತಲೂ ಮುಖ್ಯವಾಗಿ ನಾವು ದಿನನಿತ್ಯದಲ್ಲಿ ಓದುವಂಥ ಪುಸ್ತಕಗಳಿರ್ಬೋದು, ಅಥವಾ ದಿನನಿತ್ಯದಲ್ಲಿ ನಾವು ಬರೆಯುವಂಥ ಪತ್ರಗಳಿರ್ಬೋದು, ಅಥವಾ ಅಪ್ಲಿಕೇಶನ್ ಇರ್ಬೋದು, ಇಲ್ಲಿ ಬಹಳಷ್ಟು ಉಪಯೋಗಕ್ಕೆ ಬರುವಂಥ ನಮ್ಮ ಇಂಗ್ಲೀಷ್ ರಚನೆಗಳನ್ನು ಬಹಳ ವ್ಯಾಕರಣಬದ್ಧವಾಗಿ ನಾವು ಬರೀಬೇಕಾದಂಥ ಅವಶ್ಯಕತೆ ಇದ್ದಾಗ ಈ ಆಕ್ಟಿವೈಸ್ ಮತ್ತು ಪ್ಯಾಸಿವೈಸ್ ಈ ಮಾಹಿತಿ ನಮಗೆ ಅವಶ್ಯವಾಗಿ ಬೇಕೇ ಬೇಕು. ಏಕೆಂದರೆ ಯಾವ ವಾಕ್ಯ ಆಕ್ಟಿವೈಸ್ನಲ್ಲಿದೆ ಅದಕ್ಕೆ ಆಕ್ಟಿವೈಸ್ ಯಾಕೆ ಅಂತಾರೆ, ಮತ್ತು ಯಾವ ವಾಕ್ಯ ಪ್ಯಾಸಿವೈಸ್ನಲ್ಲಿದೆ ಅದಕ್ಕೆ ಯಾಕೆ ಪ್ಯಾಸಿವೈಸ್ ಅಂತಾರೆ, ಯಾವಾಗ ನಾವು ಪ್ಯಾಸಿವೈಸನ್ನು ಬಳಸ್ತೀವಿ ಮತ್ತು ಆಕ್ಟಿವೈಸನ್ನು ಬಳಸ್ತೀವಿ ಅನ್ನೋದು ಬಹಳ ಸಮರ್ಪಕವಾದಂಥ ವ್ಯಾಕರಣಬದ್ಧವಾದಂಥ ಮಾಹಿತಿ ನಮಗಿದ್ರೆ ಇಂಗ್ಲಿಷ್ ವಾಕ್ಯ ರಚನೆಗಳು ನಮ್ಮ ಪತ್ರ ವ್ಯವಹಾರದಲ್ಲಿರ್ಬೋದು ಅಥವಾ ಅರ್ಜಿ ಬರೆಯುವಾಗಿರ್ಬೋದು ಮತ್ತು ಇನ್ನಿತರವಾದಂಥ ಬರವಣಿಗೆಯಲ್ಲಿ ಇದು ಬಹಳಷ್ಟು ಮಹತ್ವವಾದಂಥ ಪಾತ್ರವನ್ನು ವಹಿಸುತ್ತೆ ಮತ್ತು ಬಹಳಷ್ಟು ಸಹಾಯ ಮಾಡುತ್ತೆ. ಬಹಳಷ್ಟು ನಾನು ನನ್ನ ಈ ಒಂದು 20 ವರ್ಷಗಳ ಇಂಗ್ಲಿಷ್ ಕಲಿಸುವಂಥ ಈ ಅವಧಿಯಲ್ಲಿ ನನ್ನ ಅನುಭವಕ್ಕೆ ಬಂದಿದೆ ಅಂದರೆ, ಸಾಕಷ್ಟು ವಿದ್ಯಾರ್ಥಿಗಳು ಇದರ ಸಂಪೂರ್ಣವಾದ ಮಾಹಿತಿ ಸರಿಯಾದ ಮಾಹಿತಿ ಇರದೇ ಇರೋದರಿಂದ ಎಷ್ಟೋ ವಾಕ್ಯಗಳು ಬರೆದಂಥ ವಾಕ್ಯಗಳು ತಪ್ಪಾಗಿಯೇ ಇರಲಿಕ್ಕೆ ಸಾಧ್ಯವಿದೆ. ಆದ್ದರಿಂದ ಈ ಒಂದು ವಿಡಿಯೋ ತಮಗೆ ಒಂದು ಉಪಯುಕ್ತವಾದಂಥ ಮಾಹಿತಿ ಖಂಡಿತವಾಗಿ ಕೊಡುತ್ತೆ ಅನ್ನೋ ಭರವಸೆಯಿಂದ ನಾನು ಈ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಈಗ ನಾನು ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೀನಿ, ನಾವು ಮಾತಾಡುವಂಥ ಬಹುಶಃ 100 ವಾಕ್ಯಗಳಿದ್ದಾವೆಂದರೆ ಅದರಲ್ಲಿ 60-70 ವಾಕ್ಯಗಳು ಪ್ಯಾಸಿವೈಸ್ನಲ್ಲೇ ಇರ್ತವೆ. ಆದ್ದರಿಂದ ನಮಗೆ ಸ್ಪಷ್ಟವಾಗಿ ಆಕ್ಟಿವೈಸ್ ಅಂದ್ರೇನು, ಪ್ಯಾಸಿವೈಸ್ ಅಂದ್ರೇನು ಅಂತ ಕನ್ನಡದ ಮೂಲಕ ತಿಳ್ಕೊಳ್ಳೋಕೆ ಭಾಳ ಸುಲಭ ಅನಿಸುತ್ತೆ. ಆದ್ದರಿಂದ ನಾನು ಕೆಲವೊಂದು ಉದಾಹರಣೆಗಳ ಮೂಲಕ ಯಾವ ವಾಕ್ಯ ಆಕ್ಟಿವೈಸ್ನಲ್ಲಿದೆ, ಯಾವ ವಾಕ್ಯ ಪ್ಯಾಸಿವೈಸ್ ಇಲ್ಲಿ ಇರೋದೆ ಅನ್ನೋದನ್ನು ಸೂಕ್ಷ್ಮವಾಗಿ ಇಲ್ಲಿ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನೋಡೋಣ, ನಾವು ಸಹಜವಾಗಿ ಬಳಸಿಬಿಡ್ತೀವಿ. ಏನಂತ, ನೀರನ್ನು ಕುಡಿಯಲು ಬಳಸುತ್ತಾರೆ, ಅಲ್ಲಿ ಗಿಡವನ್ನು ಕಡಿಯುತ್ತಿದ್ದಾರೆ, ಇಲ್ಲಿ ಇಂಗ್ಲೀಷನ್ನು ಕಲಿಸುತ್ತಾರೆ, ಇಂಗ್ಲೀಷನ್ನು ಜಗತ್ತಿನಾದ್ಯಂತ ಮಾತನಾಡುತ್ತಾರೆ. ಈ ಒಂದು 2-3 ವಾಕ್ಯಗಳನ್ನು ನಾವು ಗಮನಿಸಿದಾಗ ಒಂದು ವಿಷಯ ನಮಗೆ ಗಮನಕ್ಕೆ ಬರಲಿಕ್ಕೆ ಸಾಧ್ಯ. ನೀರನ್ನು ಕುಡಿಯಲು ಬಳಸುತ್ತಾರೆ. ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಯಾವುದೇ ಕನ್ನಡ ವಾಕ್ಯವನ್ನು ಇಂಗ್ಲೀಷ್ ಹೋಗಿದ್ದ ಮುಂಚೆ ಕನ್ನಡ ವಾಕ್ಯವನ್ನು ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಅದು ವಿಶೇಷವಾಗಿ ಮೊದಲು ನಾವು ಮಾರ್ಕ್ ಮಾಡ್ಕೋಬೇಕಾದ ಪದ ವರ್ಬ್, ಅಂದರೆ ಕ್ರಿಯಾಪದ. ಈ ಕ್ರಿಯಾಪದ ಅಂದರೆ ಕ್ರಿಯೆಯನ್ನು ಸೂಚಿಸುವಂಥ ಪದ ಸಿಕ್ಕಮೇಲೆ ಈ ಕ್ರಿಯೆಯನ್ನು ಮಾಡೋರು ಯಾರು ಅನ್ನೋದು ಸಿಗಬೇಕು, ಅದಕ್ಕೆ ನಾವು ಸಬ್ಜೆಕ್ಟ್ ಅಂತೀವಿ. ಮಿಕ್ಕೆಲ್ಲ ಪದಗಳನ್ನು ಸಾಮಾನ್ಯವಾಗಿ ನಾವು ಆಬ್ಜೆಕ್ಟ್ ಅಂತ ತಿಳ್ಕೊಳ್ತೀವಿ. ಆದರೆ ನೀರನ್ನು ಕುಡಿಯಲು ಬಳಸುತ್ತಾರೆ ಅನ್ನೋದರಲ್ಲಿ ಬಳಸುತ್ತಾರೆ ಅನ್ನೋದು ಒಂದು ಕ್ರಿಯಾಪದ, ಅದು ಒಂದು ನಾವು ಮೇನ್ ವರ್ಬ್ ಅಂತೀವಿ. ಇಲ್ಲಿ ಬಳಸುವುದು ಒಂದು ಕ್ರಿಯೆ, ಆದರೆ ಇಲ್ಲಿ ಬಳಸೋರು ಇಲ್ಲ. ನೀರನ್ನು ಕುಡಿಯಲು ಬಳಸುತ್ತಾರೆ, ಯಾರು ಬಳಸ್ತಾರೆ? ಬಳಸೋರು ಇಲ್ಲ ಇಲ್ಲಿ. ಆದ್ದರಿಂದ ಈ ವಾಕ್ಯದಲ್ಲಿ ಕ್ರಿಯೆ ಇದೆ, ಕ್ರಿಯೆಯನ್ನು ಮಾಡೋರು ಅಂತ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ರೀತಿ ಕ್ರಿಯೆ ಇದೆ, ಕ್ರಿಯೆ ಮಾಡೋರು ಇಲ್ಲ ಅಂದಾಗ ಅಂಥ ವಾಕ್ಯಗಳನ್ನು ವಿಶೇಷವಾಗಿ ಪ್ಯಾಸಿವೈಸ್ನಲ್ಲೇ ರಚನೆ ಮಾಡ್ಕೋಬೇಕು. ನಾವು ಅದನ್ನು ಆಕ್ಟಿವೈಸ್ ಮಾಡಬೇಕಾದ್ರೆ ಸಬ್ಜೆಕ್ಟ್ ಇರಲೇಬೇಕು. ಅದನ್ನೇ ನಾವೀಗ, ಜನರು ನೀರನ್ನು ಕುಡಿಯಲು ಬಳಸುತ್ತಾರೆ, ನಾವು ನೀರನ್ನು ಕುಡಿಯಲು ಬಳಸುತ್ತಾರೆ ಅನ್ನೋ ಒಂದು ಅಂಶವನ್ನು ನಾವು ಗಮನದಲ್ಲಿಟ್ಟುಕೊಂಡು ವಾಕ್ಯ ರಚಿಸಿದರೆ ಕುಡಿಯುತ್ತೇವೆ ಮೇನ್ ವರ್ಬ್, ನಾವು ಸಬ್ಜೆಕ್ಟ್, ಉಳಿದಿದೆಲ್ಲ ಆಬ್ಜೆಕ್ಟ್, ಅವಾಗ ಅದು ಆಕ್ಟಿವೈಸ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಕುಡಿಯುವ ಕ್ರಿಯೆ ಮಾಡುವಂಥ ವ್ಯಕ್ತಿ ನಾವು ಇದ್ದೀವಿ. ಹಿಂಗೆ ಕ್ರಿಯೆ ಮಾಡೋರು ಇದ್ದಾಗ ಸಬ್ಜೆಕ್ಟ್ ಇದ್ದಾಗೆ, ಸಬ್ಜೆಕ್ಟ್ ಆಕ್ಟಿವ್ ಇದ್ದಾಗ ನಾವು ಆಕ್ಟಿವೈಸ್ನಲ್ಲಿ ಮಾಡಬೇಕು. ಅದಕ್ಕೆ ಈಗ ನಾವು ಒಂದು ಸಾಮಾನ್ಯವಾದಂಥ ಒಂದು ಅರಿವಿನೊಂದಿಗೆ ನಾವು ಈ ವಿಡಿಯೋನ ಈ ಚರ್ಚೆ ಮೂಲಕ ಮುಂದುವರಿಸ್ತಾ ಇದ್ದೀನಿ. ಯಾವ ವಾಕ್ಯದಲ್ಲಿ ಕ್ರಿಯೆ ಇದೆ ಮತ್ತು ಕ್ರಿಯೆ ಮಾಡೋರಿದ್ದಾರೆ, ಅಂದರೆ ಮೇನ್ ವರ್ಬ್ ಇದೆ
ಮತ್ತು ಸಬ್ಜೆಕ್ಟ್ ಇದೆ ಅಂತ ವಾಕ್ಯಗಳನ್ನ ಖಂಡಿತವಾಗಿಯೂ ವಿಶೇಷವಾಗಿ ಆಕ್ಟಿವ್ ವಯಸ್ಸಿನಲ್ಲೇ ಮಾಡಬೇಕು. ಯಾಕಂದ್ರೆ ಅಲ್ಲಿ ನಮಗೆ ಆಕ್ಟಿವ್ ಆಗಿ ಕಂಡು ಬರೋದು ಸಬ್ಜೆಕ್ಟ್, ಮತ್ತು ಅಲ್ಲಿ ಸಬ್ಜೆಕ್ಟ್ ವಿಶೇಷವಾದ ಅರ್ಥದಲ್ಲಿ ಅವಶ್ಯಕತೆ ಇರೋದ್ರಿಂದ ನಾವು ಸಬ್ಜೆಕ್ಟ್ ಬಳಸೇ ಬಳಸ್ತೀವಿ. ಆದರೆ ಬಹಳಷ್ಟು ವಾಕ್ಯಗಳಲ್ಲಿ ನಾವು ಸಬ್ಜೆಕ್ಟ್ ಅನ್ನು ಬಳಸೋದೇ ಇಲ್ಲ. ಯಾಕೆ ನಾವು ಕೆಲವೊಂದು ವಾಕ್ಯಗಳಲ್ಲಿ ಸಬ್ಜೆಕ್ಟ್ ಅನ್ನು ಬಳಸೋದಿಲ್ಲ ಅನ್ನೋದನ್ನ ನಾನು ಸ್ಪಷ್ಟಪಡಿಸ್ತೀನಿ. ಒಂದು, ಆ ಕ್ರಿಯೆ ಮಾಡಿದಂತ ವ್ಯಕ್ತಿ ಅಥವಾ ವ್ಯಕ್ತಿಗಳು ನಮಗೆ ಗೊತ್ತಿಲ್ಲ. ಸೊ ಇಲ್ಲಿ ಒಂದು ಉದಾಹರಣೆ ಕೊಡೋಕೆ ಇಷ್ಟಪಡ್ತೀನಿ. ನೀರನ್ನು ಕುಡಿಯಲು ಬಳಸುತ್ತಾರೆ ಅನ್ನುವಾಗ ಸಹಜವಾಗಿ ಬಳಸೋರು ಮನುಷ್ಯರೇ ಅಥವಾ ನಾವು ಅನ್ನೋ ಅರ್ಥ ಇರೋದ್ರಿಂದ ಇಲ್ಲಿ ಕ್ರಿಯೆ ಮಾಡೋರು ಸ್ಪಷ್ಟವಾಗಿ ಸಹಜವಾಗಿ ಎಲ್ಲರಿಗೂ ಗೊತ್ತಿರುವ ಅರಿವಿರೋದ್ರಿಂದ ನಮ್ಮ ಸೂಕ್ಷ್ಮ ಪ್ರಜ್ಞೆಯಲ್ಲಿ ಇದು ಈಗಾಗಲೇ ಮನೆ ಮಾಡಿರೋದ್ರಿಂದ ಸಹಜವಾಗಿ ನಮ್ಮ ವಾಕ್ಯಗಳಲ್ಲಿ ನಾವು ಸಬ್ಜೆಕ್ಟ್ ಬಳಸೋದಿಲ್ಲ. ಒಂದು ಕಡೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಅಲ್ಲಿ ಗಿಡ ಕಡಿಯಾಕತ್ತಾರ, ಇಲ್ಲಿ ಕಡಿಯೋದು ಗೊತ್ತಿದೆ, ಅದು ಕಡಿಯೋರು ಯಾರು ಗೊತ್ತಿಲ್ಲ. ಹಂಗಾಗಿ ನಾವು ಅಲ್ಲಿ ಸಬ್ಜೆಕ್ಟ್ ಅನ್ನು ಹೇಳೇ ಇಲ್ಲ. ಅಲ್ಲಿ ಗಿಡ ಕಡಿಯಾಗತ್ತಾರೆ, ಗಿಡ ಕಡಿತಾ ಇದ್ದಾರೆ ಅನ್ನೋ ಅಂಶ ಮುಖ್ಯವಾಗಿದೆ. ಯಾರು ಕಡಿತಾರೆ ನಮ್ಗೆ ಗೊತ್ತಿರದೇ ಇರೋದ್ರಿಂದ ಅಲ್ಲಿ ನಾವು ಸಬ್ಜೆಕ್ಟ್ ಹೇಳೋದಿಲ್ಲ. ಈ ರೀತಿ ಎಷ್ಟೋ ವಾಕ್ಯಗಳು, ಸುಮಾರು 100 to 70 ವಾಕ್ಯಗಳನ್ನು ನಾವು ಪ್ಯಾಸಿವ್ ವಾಯ್ಸ್ನಲ್ಲೇ ಬಳಸೋದ್ರಿಂದ ಪ್ಯಾಸಿವ್ ವಾಕ್ಯ ರಚನೆಗಳು ಬಹಳ ಚೆನ್ನಾಗಿ ಮತ್ತು ವ್ಯಾಕರಣಬದ್ಧವಾಗಿ ನಮಗೆ ಅನುವಾದ ಮಾಡೋದು ಚೆನ್ನಾಗಿ ಗೊತ್ತಿದ್ರೆ ನಮ್ಮ ವ್ಯಾಕರಣವನ್ನು, ನಮ್ಮ ಇಂಗ್ಲಿಷ್ ವ್ಯಾಕರಣವನ್ನು ಬಹಳ ಶುದ್ಧವಾಗಿಟ್ಕೊಂಡು ನಮ್ಮ ಇಂಗ್ಲಿಷನ್ನು ವೃದ್ಧಿ ಮಾಡಿಕೊಳ್ಳೋದು ಖಂಡಿತವಾಗಿಯೂ ಸಾಧ್ಯ ಅನ್ನೋ ಮಾತನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಷಯ ನಾವಿಲ್ಲಿ ಗಮನಿಸಬೇಕಾಗಿದ್ದಂದ್ರೆ, ಯಾವುದೇ ಇರಲಿ ವಾಕ್ಯ, ಅದು ಸಬ್ಜೆಕ್ಟ್ ಇದ್ರೆ ಆಕ್ಟಿವ್ ವಯಸ್ಸಿಗೆ ಹೋಗ್ಬೇಕು, ಸಬ್ಜೆಕ್ಟ್ ಇಲ್ಲದೆ ಇದ್ರೆ ಪ್ಯಾಸಿವ್ ವಯಸ್ಸಿಗೆ ಹೋಗ್ಬೇಕು. ಇದು ಮೂಲ ಒಂದು ಅಂಶವನ್ನ ನೆನಪಿನಲ್ಲಿ ಇಟ್ಕೊಂಡು ಕೆಲವೊಂದು ಅಂಶಗಳನ್ನ ನಾನು ಈ ಒಂದು ವಿಡಿಯೋಕ್ಕೆ ಒಂದು ಸೀಮಿತ ಅವಧಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನಾನು ಇವತ್ತಿಗೆ ಈ ಆಕ್ಟಿವ್ ವಯಸ್ ಮತ್ತು ಪ್ಯಾಸಿವ್ ವಯಸ್ ಅನ್ನು ಫಸ್ಟ್ ಪಾರ್ಟ್ ಇದು, ಇನ್ನು ಮುಂದೆ ಸುಮಾರು 20 ವಿಡಿಯೋಗಳಲ್ಲೂ ಈ ಆಕ್ಟಿವ್ ವಯಸ್ ಪ್ಯಾಸಿವ್ ವಯಸ್ಸನ್ನೇ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಇವತ್ತಿನ ಆಕ್ಟಿವ್ ವಯಸ್ ಪ್ಯಾಸಿವ್ ವಯಸ್ನಲ್ಲಿ ನಾನು ಬಳಸ್ಕೊಂಡಂಥದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇದನ್ನ ನಾವು ಆಕ್ಟಿವ್ ವಯಸ್ನಲ್ಲಿ ಹೆಂಗೆ ವಾಕ್ಯಗಳನ್ನು ರಚನೆ ಮಾಡ್ತೀವಿ ಮತ್ತು ಪ್ಯಾಸಿವ್ ವಯಸ್ನಲ್ಲಿ ಯಾವ ರೀತಿ ರಚನೆಗಳಿರ್ತವೆ ಅದನ್ನು ಸೂಕ್ಷ್ಮವಾಗಿ ನಾನು ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ವಾಕ್ಯ ರಚನೆ ಇಂಗ್ಲಿಷ್ನಲ್ಲಿ ಸಬ್ಜೆಕ್ಟ್, ಮೇನ್ ವರ್ಬ್, ಆಬ್ಜೆಕ್ಟ್ ಇದೇ ರೀತಿ ಇರಬೇಕು. ಅದಕ್ಕೆ ನಾವು ಉದಾಹರಣೆ ಕೊಡ್ತೇನೆ. ಐ ಸ್ಪೀಕ್ ಇಂಗ್ಲಿಷ್ ಡೈಲಿ, ನಾನು ದಿನಾಲು ಇಂಗ್ಲಿಷ್ ಅನ್ನು ಮಾತನಾಡುತ್ತೇನೆ. ಅದನ್ನ ನಾವು ನೆಗೆಟಿವ್ ಮಾಡಿದಾಗ ಐ ಡು ನಾಟ್ ಸ್ಪೀಕ್ ಇಂಗ್ಲಿಷ್ ಡೈಲಿ, ನಾನು ಇಂಗ್ಲಿಷ್ ಅನ್ನು ದಿನಾಲು ಮಾತನಾಡುವುದಿಲ್ಲ. ಡು ಐ ಸ್ಪೀಕ್ ಇಂಗ್ಲಿಷ್ ಡೈಲಿ, ನಾನು ದಿನಾಲು ಇಂಗ್ಲಿಷ್ ಮಾತನಾಡುತ್ತೇನೆಯೇ. ಡೋಂಟ್ ಐ ಸ್ಪೀಕ್ ಇಂಗ್ಲಿಷ್ ಡೈಲಿ, ನಾನು ದಿನಾಲು ಇಂಗ್ಲಿಷ್ ಮಾತನಾಡುವುದಿಲ್ಲ. ಈ ರೀತಿ ಆಕ್ಟಿವ್ ವಾಯ್ಸ್ನಲ್ಲಿ ನಮಗೆ ಸಿಂಪಲ್ ಪ್ರೆಸೆಂಟ್ನಲ್ಲಿ ವಾಕ್ಯ ರಚನೆಗಳು ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಕ್ಟ್ ಮಾಡೋದು ಗೊತ್ತಿದೆ. ಈಗಾಗಲೇ ನಾನು ಇದ್ರ ಬಗ್ಗೆ ಬಹಳ ವಿವರವಾಗಿ ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನೋ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ. ನಿಮ್ಗೆ ಆಕ್ಟಿವ್ ವಾಯ್ಸ್ನೇ ಬಹಳ ವಿರಳವಾಗಿ ಮತ್ತು ವಿಶೇಷವಾಗಿ ವಿವರಣಾತ್ಮಕವಾಗಿ ನಿಮ್ಗೆ ಬೇಕಾಗಿದ್ರೆ ದಯವಿಟ್ಟು ಆ ವಿಡಿಯೋವನ್ನು ನೋಡಿ. ಈಗ ನಾನು ಇಲ್ಲಿ ನನ್ನ ಗಮನ ಕೊಡುವುದು ಪ್ಯಾಸಿವ್ ವಾಯ್ಸ್ಗೋಸ್ಕರ. ಆದ್ರಿಂದ ಈ ಪ್ಯಾಸಿವ್ ವಾಯ್ಸ್ನ ಯಾವತ್ತೂ ಆಕ್ಟಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಮೊದಲು ಬರಬೇಕು. ಯಾಕಂದ್ರೆ ಸಬ್ಜೆಕ್ಟ್ ಬಹಳಷ್ಟು ಮುಖ್ಯವಾದ ಪಾತ್ರವನ್ನು ವಹಿಸೋದ್ರಿಂದ, ಸಬ್ಜೆಕ್ಟ್ ಮುಖ್ಯವಾದ್ರಿಂದ ಆಕ್ಟಿವ್ ವಯಸ್ಸಿನಲ್ಲಿ ನಮ್ಮ ಪ್ರಾಮುಖ್ಯತೆ ಮತ್ತು ನಾವು ಕೊಡುವಂತ ವಿಶೇಷವಾದ ಆದ್ಯತೆ ಸಬ್ಜೆಕ್ಟ್. ಸಬ್ಜೆಕ್ಟೇ ಬೇಕಾದಾಗ, ಸಬ್ಜೆಕ್ಟ್ ಅವಶ್ಯಕತೆ ಇದ್ದಾಗ ನಾವು ಆಕ್ಟಿವ್ ವಯಸ್ಸಿಗೆ ಹೋಗ್ಬೇಕು. ಅಲ್ಲಿ ಆಕ್ಟಿವ್ ವಯಸ್ಸಿನಲ್ಲಿ ನಮಗೆ ಆ ಸಬ್ಜೆಕ್ಟಿನ ಅವಶ್ಯಕತೆ, ಅದು ನೌನ್ ರೂಪದಲ್ಲಿ ಇರ್ಬೋದು, ಒಂದೊಂದು ಸಲ ಪ್ರನೌನ್ ರೂಪದಲ್ಲಿ ಇರ್ಬೋದು, ವಿಶೇಷವಾಗಿ ನೌನ್ ರೂಪದಲ್ಲಿ ಇರ್ತದೆ. ಅವಾಗ ವಾಕ್ಯ ರಚನೆ ಇದೇ ರೀತಿ ಇರ್ತವೆ. ಐ ಸ್ಪೀಕ್ ಇಂಗ್ಲಿಷ್ ಡೈಲಿ, ಐ ಡು ನಾಟ್ ಸ್ಪೀಕ್ ಇಂಗ್ಲಿಷ್ ಡೈಲಿ, ಡೂ ಐ ಸ್ಪೀಕ್ ಇಂಗ್ಲಿಷ್ ಡೈಲಿ, ಡೋಂಟ್ ಐ ಸ್ಪೀಕ್ ಇಂಗ್ಲಿಷ್ ಡೈಲಿ, ಇವು ಆಕ್ಟಿವ್ ವಯಸ್ಸಿನಲ್ಲಿ ನಮ್ಮ ಇಂಗ್ಲಿಷ್ ವಾಕ್ಯ ರಚನೆಗಳು. ಅದನ್ನೇ ನಾವು ಪ್ಯಾಸಿವ್ ವಯಸ್ಸಿನಲ್ಲಿ ಮಾಡಬೇಕಾದಾಗ ಸ್ವಲ್ಪ ನೋಡಿ ಗಮನ ಕೊಟ್ಟು, ಪ್ಯಾಸಿವ್ ವಯಸ್ಸಿನಲ್ಲಿ ಯಾವತ್ತೂ ಮುಖ್ಯವಾಗಿ ಆಬ್ಜೆಕ್ಟ್ ಬರಲೇಬೇಕು. ಇದು ಬಹಳ ಮುಖ್ಯವಾದಂತ ಅಂಶ. ಹೆಂಗೆ ಆಕ್ಟಿವ್ ವಯಸ್ಸಿನಲ್ಲಿ ಸಬ್ಜೆಕ್ಟ್ ಪ್ರಾರಂಭದಲ್ಲಿ ಬರಲೇಬೇಕು, ಹಂಗೆ ಪ್ಯಾಸಿವ್ ವಯಸ್ಸಿನಲ್ಲಿ ಆಬ್ಜೆಕ್ಟ್ ಬರಲೇಬೇಕು. ಯಾಕಂದ್ರೆ ಪ್ಯಾಸಿವ್ ವಯಸ್ಸು ನಮಗೆ ಬಳಸೋ ಉದ್ದೇಶನೇ ಸಬ್ಜೆಕ್ಟಿನ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ, ಆಬ್ಜೆಕ್ಟಿನ ವಿಶೇಷತೆ ನಮಗೆ ಗೊತ್ತಿರೋದ್ರಿಂದ, ಆಬ್ಜೆಕ್ಟೇ ವಿಶೇಷವಾಗಿ ನಮ್ಗೆ ಬೇಕಾಗಿರೋದ್ರಿಂದ ಆಬ್ಜೆಕ್ಟ್ ತರಬೇಕು. ಅದಕ್ಕೆ ಅಲ್ಲಿ ವಾಕ್ಯ ರಚನೆ ಇರುತ್ತೆ, ಆಬ್ಜೆಕ್ಟ್, ಅದಕ್ಕೆ ಸಂಬಂಧಪಟ್ಟಂತ ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, ಮತ್ತು ಮೇನ್ ವರ್ಬ್ ಪ್ಯಾಸಿವ್ ವಯಸ್ಸಿನ ಯಾವತ್ತೂ PP ಫಾರ್ಮ್ ಇರುತ್ತೆ. ಇದನ್ನು ನಾವು ಶಾಶ್ವತವಾಗಿ ನೆನಪಿಟ್ಕೊಳ್ಬೇಕು. ಪ್ಯಾಸಿವ್ ವಯಸ್ಸಿನಲ್ಲಿ ಮೇನ್ ವರ್ಬ್ ಯಾವತ್ತೂ PP ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ ರೂಪದಲ್ಲೇ ಬರಬೇಕು. ಆನಂತರ ಬಾಯ್, ನಂತರ ಸಬ್ಜೆಕ್ಟ್. ಇದು ಪ್ಯಾಸಿವ್ ವಯಸ್ಸಿನ ವಾಕ್ಯ ರಚನೆಯ, ಇಂಗ್ಲಿಷ್ ವಾಕ್ಯ ರಚನೆಯ ಸೂತ್ರ.
ಈ ಸೂತ್ರಕ್ಕೆ ಅನುಗುಣವಾಗಿ ನಾವು ಇಂಗ್ಲಿಷ್ ನಲ್ಲಿ ಪ್ಯಾಸಿವ್ ವಾಯ್ಸ್ ಗಳನ್ನ ಆ ವಾಕ್ಯ ರೂಪದಲ್ಲಿ ರಚಿಸ್ಕೋಬೇಕು. ಇಲ್ಲಿ ನಾವು ನೆನಪಿಡ್ಬೇಕಂತ ಅಂಶ ಅಂದ್ರೆ ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಸಿಂಪಲ್ ಪ್ರೆಸೆಂಟ್ ನಲ್ಲಿ ಪ್ಯಾಸಿವ್ ವಾಯ್ಸ್ ನಲ್ಲಿ ಬಳಸುವಂತವು ಮೂರು, ಆಮ್, ಆರ್, ಈಸ್. ಮುಖ್ಯವಾದ ಅಂಶ ಹೇಳ್ತೀನಿ, ಈ ಪ್ಯಾಸಿವ್ ವಾಯ್ಸ್ ನಲ್ಲಿ ನಾವು ಯಾವ ಕಾರಣಕ್ಕೂ ಡೂ ಅಥವಾ ಡಸ್ ಬರೋದಿಲ್ಲ, ಅದೇ ಆಕ್ಟಿವ್ ವಾಯ್ಸ್ ನಲ್ಲಿ ಡೂ ಅಥವಾ ಡಸ್ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಯಾವ ಕಾರಣಕ್ಕೂ ಪ್ಯಾಸಿವ್ ವಾಯ್ಸ್ ನಲ್ಲಿ ಡೂ ಅಥವಾ ಡಸ್ ಬರೋದಿಲ್ಲ, ಹೆಲ್ಪಿಂಗ್ ವರ್ಬ್ ಬರೋದು ಆಮ್, ಆರ್, ಈಸ್. ಮತ್ತು ಈ ಹೆಲ್ಪಿಂಗ್ ವರ್ಬ್ಸ್ ಯಾವತ್ತೂ ಪ್ಯಾಸಿವ್ ವಾಯ್ಸ್ ನಲ್ಲಿ ಆಬ್ಜೆಕ್ಟಿಗೆ ಅನುಗುಣವಾಗಿ ಹೋಗ್ಬೇಕು. ಆಬ್ಜೆಕ್ಟ್ ಒಳಗೆ ಹಚ್ಕೋಬೇಕು. ಆಬ್ಜೆಕ್ಟ್ ಒಂದು ವೇಳೆ ಆಯ್ನೆ ಬಂದ್ರೆ ಬರುತ್ತೆ ಕೆಲವು ಸಂದರ್ಭದಲ್ಲಿ, ನಾನು ಮುಂದಿನ ವಿಡಿಯೋಗಳಲ್ಲಿ ಆ ಉದಾಹರಣೆಗಳನ್ನ ವಿವರಣೆ ತೊಳ್ತಾ ಇದ್ದೀನಿ. ಆಬ್ಜೆಕ್ಟ್ ಒಂದ್ ವೇಳೆ ಆಯ್ ಬಂದಾಗ ಆಮ್ ಹೆಲ್ಪಿಂಗ್ ವರ್ಬ್. ಒಂದ್ರೆ ಆಬ್ಜೆಕ್ಟ್ ಪ್ಲೂರಲ್ ಇದ್ರೆ ಆರ್ ತಗೋಬೇಕು, ಆಬ್ಜೆಕ್ಟ್ ಸಿಂಗ್ಯುಲರ್ ಇದ್ರೆ ಈಸ್ ತಗೋಬೇಕು. ಇದು ಬಹಳ ನೆನಪಲ್ಲಿ ಇಟ್ಕೊಳ್ಳುವಂತ ವಿಷಯ. ಇನ್ನ ನಾವು ಕೆಲವೊಂದು ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು, ಯಾಕಂದ್ರೆ ನಮಗೆ ಪ್ಯಾಸಿವ್ ವಾಯ್ಸ್ ಹೋಗ್ಬೇಕಾದ್ರೆ ಆಬ್ಜೆಕ್ಟ್ ಬೇಕೇ ಬೇಕು. ಈ ಆಬ್ಜೆಕ್ಟ್ ಅನ್ನ ಕಂಡಿರೋ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ಏನಂದ್ರೆ ಆಬ್ಜೆಕ್ಟ್ ಅನ್ನು ಕಂಡಿಲಿಕ್ಕೆ ಮೊದಲು ನಾವು ವಾಕ್ಯದಲ್ಲಿರುವಂತ ಮೇನ್ ವರ್ಬ್ ಅನ್ನು ಇಟ್ಕೊಳ್ಬೇಕು. ಆ ಮೇನ್ ವರ್ಬ್ ಗೆ ಪ್ರಶ್ನೆ ಮಾಡಬೇಕು, ಏನು, ಏನನ್ನು ಅಥವಾ ಯಾರಿಗೆ, ಯಾರನ್ನು ಪ್ರಶ್ನೆಗಳು. ಈ ಪ್ರಶ್ನೆಗಳು ಅಲ್ಲದೇನೆ ಬೇರೆ ಯಾವ ಪ್ರಶ್ನೆಗಳನ್ನ ನಾವು ಆಬ್ಜೆಕ್ಟ್ ಕಂಡಿಲಿಕ್ಕೆ ಬಳಸಬಾರದು. ಮುಖ್ಯವಾಗಿ ಏನು, ಏನನ್ನು ಅಥವಾ ಯಾರಿಗೆ, ಯಾರನ್ನು ಅನ್ನೋ ಪ್ರಶ್ನೆಗಳನ್ನು ಮಾತ್ರ ಕೇಳಿದಾಗ ಉತ್ತರ ಸಿಕ್ಕರೆ, ಉತ್ತರ ಸಿಕ್ಕಂತ ಶಬ್ದ ಅಥವಾ ಶಬ್ದಗಳ ಗುಂಪು ಮಾತ್ರ ಆಬ್ಜೆಕ್ಟ್ ಇರುತ್ತೆ, ಅವಾಗ ನಾವು ಪ್ಯಾಸಿವ್ ವಾಯ್ಸ್ ಮಾಡ್ಲಿಕ್ಕೆ ಸಾಧ್ಯ. ಒಂದು ವೇಳೆ ಕೊಟ್ಟಂತ ವಾಕ್ಯದಲ್ಲಿ ಮೇನ್ ವರ್ಬ್ ಇಲ್ಲ ಅಂದ್ರೆ ಅದನ್ನ ಪ್ಯಾಸಿವ್ ವಾಯ್ಸ್ ಮಾಡ್ಲಿಕ್ಕೆ ಬರೋದೇ ಇಲ್ಲ, ಅದು ಆಕ್ಟಿವ್ ವಾಯ್ಸ್ ನಲ್ಲಿ ಇರಬೇಕು. ಒಂದು ವೇಳೆ ಮೇನ್ ವರ್ಬ್ ಇದ್ದು ನಾವು ಪ್ರಶ್ನೆಗಳನ್ನ ಏನು, ಏನನ್ನು, ಯಾರಿಗೆ, ಯಾರನ್ನು ಅಂತ ಪ್ರಶ್ನೆಗಳನ್ನು ಕೇಳಿದಾಗ ಉತ್ತರ ಸಿಗದೇ ಇದ್ರೆ ಆಬ್ಜೆಕ್ಟ್ ಇಲ್ಲ, ಅಂತವನ್ನು ಕೂಡ ಪ್ಯಾಸಿವ್ ವಾಯ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಅಂತವುಗಳನ್ನ ಮತ್ತೆ ನಾವು ಸಬ್ಜೆಕ್ಟ್ ಆಯ್ಕೊಂಡು ಆಕ್ಟಿವ್ ವಾಯ್ಸ್ ನಲ್ಲೇ ಮಾಡಬೇಕು. ಅದನ್ನ ಉದಾಹರಣೆಗಳ ಮೂಲಕ ನಾನು ಹೇಳ್ತೀನಿ. ನಂತರ ನಾನು ಕ್ರಮೇಣ ಒಂದೊಂದೇ ವಿಡಿಯೋ ಒಂದೊಂದು ಟೆನ್ಸ್ ಮೇಲೆ ಮಾಡ್ತಾ ಮಾಡ್ತಾ ಕ್ರಮೇಣ ಬಾಯ್ ಮತ್ತು ಸಬ್ಜೆಕ್ಟ್ ಅನ್ನು ತೆಗೆದು ಅವುಗಳು ಇಲ್ಲದೇನೆ ಪ್ಯಾಸಿವ್ ವಾಯ್ಸ್ ಹ್ಯಾಗ್ ಮಾಡ್ಬೇಕು ಅನ್ನೋದನ್ನ ಕ್ರಮೇಣವಾಗಿ ನಮ್ಗೆ ನಾನು ವಿಡಿಯೋದಲ್ಲಿ ತಮಗೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಒಂದು ವಾಕ್ಯ, ಐ ಸ್ಪೀಕ್ ಇಂಗ್ಲಿಷ್ ಡೈಲಿ. ನಾವು ಕನ್ನಡವನ್ನ ಅರ್ಥ ಮಾಡ್ಕೊಳ್ಬೇಕು, ಯಾವುದೇ ಇಂಗ್ಲಿಷ್ ವಾಕ್ಯ ಮತ್ತು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಐ ಸ್ಪೀಕ್ ಇಂಗ್ಲಿಷ್ ಡೈಲಿ, ನಾನು ದಿನಾಲು ಇಂಗ್ಲಿಷ್ ಮಾತನಾಡುತ್ತೇನೆ ಅನ್ನೋ ಈ ವಾಕ್ಯ ಪ್ಯಾಸಿವ್ ವಾಯ್ಸ್ಗೆ ಬಂದಾಗ ಏನಾಗುತ್ತಂದ್ರೆ ಇಂಗ್ಲಿಷ್ ದಿನಾಲು ನನ್ನಿಂದ ಮಾತನಾಡಲ್ಪಡುತ್ತದೆ. ಇಷ್ಟೊಂದು ಶುದ್ಧವಾದ ಕನ್ನಡ ನಾವು ಬಳಸೋದು ಬಹಳ ಕಡಿಮೆ, ಮತ್ತು ಇದು ನಮಗೆ ಸ್ವೀಕಾರ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಮನಸ್ಸು ಒಪ್ಪೋದಿಲ್ಲ. ಯಾಕೆ ಇಷ್ಟೊಂದು ಸ್ಪಷ್ಟವಾದ ಶುದ್ಧವಾದ ಕನ್ನಡ ನಾವು ಮಾತಾಡೋಕೆ ಒಂಥರ ಏನೋ ಮುಜುಗರ. ಆದರೂ ಕೂಡ ಗ್ರಾಮರ್, ಆದರೂ ಕೂಡ ವ್ಯಾಕರಣಬದ್ಧವಾಗಿ ಪ್ಯಾಸಿವ್ ವಾಯ್ಸ್ ಮಾಡಿದ್ರೆ ಇಂಗ್ಲಿಷ್ ದಿನಾಲು ನನ್ನಿಂದ ಮಾತನಾಡಲ್ಪಡುತ್ತದೆ ಅಂತ. ಯಾಕೆ ಹಂಗಾಗುತ್ತೆ ಅಂದ್ರೆ ನಾವು ಇಲ್ಲಿ ಆಬ್ಜೆಕ್ಟ್ ಅನ್ನ ತಗೊಳ್ಳಬೇಕು, ಅದಕ್ಕಾಗಿ ಮೇನ್ ವರ್ಬ್ ಅನ್ನು ಕಂಡುಹಿಡಿಯಬೇಕು. ಸ್ಪೀಕ್, ಮಾತನಾಡುತ್ತೇನೆ, ಏನನ್ನು ಮಾತನಾಡುತ್ತೇನೆ, ಇಂಗ್ಲಿಷ್ ಅನ್ನೋದು ಉತ್ತರ. ಉಳಿದು ಯಾವ ಪದಗಳು ಕೂಡ ಆಬ್ಜೆಕ್ಟ್ ಅಲ್ಲ, ಇಂಗ್ಲಿಷ್ ಅನ್ನೋ ಶಬ್ದ ಮಾತ್ರ. ನೋಡಿ ಇಲ್ಲಿ ಮೇನ್ ವರ್ಬ್ ಯಾವುದು, ಮಾತನಾಡುತ್ತೇನೆ, ಏನನ್ನು ಮಾತನಾಡುತ್ತೇನೆ, ಇಂಗ್ಲಿಷ್ ಅನ್ನು, ಏನನ್ನು, ಇಂಗ್ಲಿಷ್ ಅನ್ನು, ಅದು ಮಾತ್ರ ಆಬ್ಜೆಕ್ಟ್. ಅವಾಗ ನೋಡಿ ಏನಾಗುತ್ತೆ, ಇಂಗ್ಲಿಷ್ ಅಷ್ಟು ಆಬ್ಜೆಕ್ಟ್, ಈ ಡೈಲಿ ಅನ್ನೋದು ಆಬ್ಜೆಕ್ಟ್ ಆಗಲ್ಲ. ಅದಕ್ಕೆ ಸ್ಪಷ್ಟವಾಗಿ ಆಬ್ಜೆಕ್ಟ್ ಏನಾಗುತ್ತೆ, ಇಂಗ್ಲಿಷ್. ಅದಕ್ಕೆ ಸಂಬಂಧಪಟ್ಟದ ಹೆಲ್ಪಿಂಗ್ ವರ್ಬ್, ಆನಂತರ ಮೇನ್ ವರ್ಬ್, ಪಿಪಿ ಫಾರ್ಮ್, ಬಾಯ್ ಮತ್ತು ಸರ್. ಸ್ಪಷ್ಟವಾಗಿ ಇಂಗ್ಲಿಷ್ ಈಸ್ ಸ್ಪೋಕನ್ ಬೈ ಮೀ ಡೈಲಿ. ಇಲ್ಲಿ ಕೆಲವೊಂದು ಅಂಶಗಳನ್ನು ಗಮನಿಸಬೇಕು. ಇಂಗ್ಲಿಷ್ ಈಸ್ ಸ್ಪೋಕನ್, ಯಾವತ್ತೂ ಮೇನ್ ವರ್ಬ್ ಪಿಪಿ ಫಾರ್ಮ್ ಇರಬೇಕು. ಸ್ಪೀಕ್, ಸ್ಪೋಕ್, ಸ್ಪೋಕನ್, ಆನಂತರ ಬಾಯ್, ಬಾಯ್ ನಂತರ ಸಬ್ಜೆಕ್ಟ್, ಅಲ್ಲಿ ಆಯ್ದ ಈ ಕಡೆ ಬರುವಾಗ ಮೀ, ಯಾಕಂದ್ರೆ ನನ್ನಿಂದ ಅನ್ನೋ ಅರ್ಥದಲ್ಲಿ. ಅಸ್, ಹೂ ಇದ್ರೆ ಬಾಯ್ ಅಸ್, ಯು ಇದ್ರೆ ಬಾಯ್ ಯು, ಮತ್ತೆ ಹಿ ಇದ್ರೆ ಬಾಯ್ ಹಿಮ್, ಶಿ ಇದ್ರೆ ಬಾಯ್ ಹರ್, ಇಟ್ ಇದ್ರೆ ಬಾಯ್ ಇಟ್, ದೇ ಬಾಯ್ ದೆಮ್, ರವಿ ಬಾಯ್ ರವಿ. ನೌನ್ ಬದಲಾಗೋದಿಲ್ಲ, ಬಾಯ್ ಮೂಲಕ ನಾವು ಬಳಸ್ಕೋಬಹುದು. ಅವಾಗ ನೋಡಿ ಅಂತ ಇಂಗ್ಲಿಷ್ ಈಸ್ ಸ್ಪೋಕನ್ ಬೈ ಮೀ ಡೈಲಿ. ನೋಡಿ ಇಲ್ಲಿ ಇಂಗ್ಲಿಷ್ ದಿನಾಲು ನನ್ನಿಂದ ಬೈ ಮೀ ಮಾತನಾಡಲ್ಪಡುತ್ತದೆ. ಇದು ಶುದ್ಧವಾದ ವ್ಯಾಕರಣ ಕನ್ನಡ. ಇಂಗ್ಲಿಷ್ ನನ್ನಿಂದ ಮಾತನಾಡಲ್ಪಡುತ್ತದೆ, ಇದು ಪ್ಯಾಸಿವ್ ವಾಯ್ಸ್. ನಾವು ಇಷ್ಟೊಂದು ಶುದ್ಧವಾಗಿ ಕನ್ನಡ ಮಾತಾಡೋದಿಲ್ಲ. ನಾವು ಆಳು ಕನ್ನಡದಲ್ಲಿ ಇದನ್ನ ಹೆಂಗ್ ಬಳಸ್ತೀವಿ ಅಂದ್ರೆ ಇಂಗ್ಲಿಷ್ ಅನ್ನು ಎಲ್ಲಾ ಕಡೆ ಮಾತನಾಡುತ್ತಾರೆ, ಇದು ಪ್ಯಾಸಿವ್ ವಾಯ್ಸ್. ಯಾಕೆ ಮಾತನಾಡುತ್ತಾರೆ, ವರ್ಬ್ ಇದೆ, ಮಾತಾಡೋರಿಲ್ಲ. ಅವಾಗ ಏನಾಗುತ್ತೆ ಪ್ಯಾಸಿವ್ ವಾಯ್ಸ್ ನಲ್ಲಿ ಏನನ್ನು ಮಾತನಾಡುತ್ತಾರೆ, ಇಂಗ್ಲಿಷ್ ಅನ್ನು. ಇಂಗ್ಲಿಷ್ ಈಸ್ ಸ್ಪೋಕನ್ ಆಲ್ ಓವರ್ ದ ವರ್ಲ್ಡ್.
ಇಲ್ಲಿ ಇಂಗ್ಲಿಷ್ ಅನ್ನು ಕಲಿಸುತ್ತಾರೆ, ಕಲಿಸುತ್ತಾರೆ ಮೀನು ಕಲಿಸೋರಿಲ್ಲ, ಏನನ್ನು ಕಲಿಸುತ್ತಾರೆ ಇಂಗ್ಲಿಷ್ ಅನ್ನು, ಇಂಗ್ಲಿಷ್ ಈಸ್ ಟಾಟ್ ಹಿಯರ್. ಈ ರೀತಿ ಕ್ರಮೇಣ ನಾವು ಮುಂಬರುವಂತಹ ವಿಡಿಯೋಗಳಲ್ಲಿ ಸಬ್ಜೆಕ್ಟ್ ಇಲ್ಲದೇ ಪ್ಯಾಸಿವೈಸ್ ಹೆಂಗ್ ಬಳಸಬೇಕು ಅಂತ ಕಲಿಸ್ತೀನಿ. ಈಗ ನಾನು ಸದ್ಯದಲ್ಲಿ ಸಬ್ಜೆಕ್ಟ್ ಅನ್ನ ಹೊಂದಿರುವಂತಹ ಆಕ್ಟಿವೈಸ್ ಅನ್ನ ಪ್ಯಾಸಿವೈಸ್ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾವು ಸಬ್ಜೆಕ್ಟ್ ಅನ್ನು ಬಳಸ್ತಾ ಇದ್ದೀನಿ. ಇಂಗ್ಲಿಷ್ ಈಸ್ ಸ್ಪೋಕನ್ ಬೈ ಮೀ ಡೈಲಿ. ನೆಗೆಟಿವ್ ಸೇಮ್, ಇಂಗ್ಲಿಷ್ ಈಸ್ ನಾಟ್ ಸ್ಪೋಕನ್ ಬೈ ಮೀ ಡೈಲಿ. ಇಂಗ್ಲಿಷ್ ನನ್ನಿಂದ ದಿನಾಲು ಮಾತನಾಡಲ್ಪಡುವುದಿಲ್ಲ. ಈಸ್ ಇಂಗ್ಲಿಷ್ ಸ್ಪೋಕನ್ ಬೈ ಮೀ ಡೈಲಿ, ಇಂಗ್ಲಿಷ್ ನನ್ನಿಂದ ದಿನಾಲು ಮಾತನಾಡಲ್ಪಡುತ್ತದೆಯೇ. ಈಸಂಟ್ ಇಂಗ್ಲಿಷ್ ಸ್ಪೋಕನ್ ಬೈ ಮೀ ಡೈಲಿ, ದಿನಾಲು ಇಂಗ್ಲಿಷ್ ನನ್ನಿಂದ ಮಾತನಾಡಲ್ಪಡುವುದಿಲ್ಲ. ಈ ರೀತಿ ಇಲ್ಲಿ ಇಂಗ್ಲಿಷ್ ಮಾತನಾಡುವ ಕ್ರಿಯೆಗೆ ಒಳಪಡೋದ್ರಿಂದ ಇದಕ್ಕೇನಿದೆ ನಾವು ಆಬ್ಜೆಕ್ಟ್ ಅಂತೀವಿ. ಇದು ಕ್ರಿಯೆಗೆ ಒಳಪಡುತ್ತೆ ಅನ್ನೋ ಅರ್ಥದಲ್ಲಿ ಈಸ್ ಸ್ಪೋಕನ್, ಇಂಗ್ಲಿಷ್ ಮಾತನಾಡುತ್ತದೆ ಅಲ್ಲ, ಇಂಗ್ಲಿಷ್ ಮಾತನಾಡಲ್ಪಡುತ್ತದೆ ಅಂದ್ರೆ ಮಾತನಾಡುವ ಕ್ರಿಯೆಗೆ ಅದು ಒಳಪಡುತ್ತದೆ. ಆದ್ರಿಂದ ಇಂಗ್ಲಿಷ್ ಈಸ್ ಸ್ಪೋಕನ್ ಬೈ ಮೀ ಡೈಲಿ. ಈ ಕ್ರಿಯೆಗೆ ಒಳಗಾಗೋದ್ರಿಂದ ಅದಕ್ಕೆ ಆಬ್ಜೆಕ್ಟ್ ಅಂತೀವಿ. ಈ ಆಬ್ಜೆಕ್ಟ್ ಮೇಲೆ ಕ್ರಿಯೆ ಜರುಗುತ್ತೆ ಅನ್ನೋ ಉದ್ದೇಶದಿಂದ ಈಸ್ ಸ್ಪೋಕನ್ ಅಂತೀವಿ. ಇದನ್ನ ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿ ನೆಗೆಟಿವ್, ಈ ಇಂಗ್ಲಿಷ್ ಈಸ್ ನಾಟ್ ಸ್ಪೋಕನ್ ಬೈ ಮೀ ಡೈಲಿ, ಈಸ್ ಇಂಗ್ಲಿಷ್ ಸ್ಪೋಕನ್ ಬೈ ಮೀ ಡೈಲಿ, ಈಸ್ಂಟ್ ಇಂಗ್ಲಿಷ್ ಸ್ಪೋಕನ್ ಬೈ ಮೀ ಡೈಲಿ. ನಾನು ಯಥಾವತ್ತಾಗಿ ಆಕ್ಟಿವೈಸ್ ಇದ್ದಂತ ಸಬ್ಜೆಕ್ಟ್ ಇದ್ದಂತ ವಾಕ್ಯಗಳನ್ನೇ ಪ್ಯಾಸಿವೈಸ್ ಮಾಡ್ತಾ ಇರೋದ್ರಿಂದ ಇಂಥ ವಾಕ್ಯ ರಚನೆಗಳು ಸಬ್ಜೆಕ್ಟ್ ಅನ್ನೇ ಹೊಂದಿರುವಂತಹ ಆಬ್ಜೆಕ್ಟ್ ಪ್ಯಾಸಿವೈಸ್ ನಲ್ಲಿ ಬಳಸ್ಕೊಳ್ಬೇಕಾಗುತ್ತೆ. ಈ ರೀತಿ ಉದಾಹರಣೆ ಕೊಡ್ತೀನಿ. ಆದ್ರೆ ನಮ್ಮ ಪರೀಕ್ಷೆಯಲ್ಲಿ ಈ ಸಿಂಪಲ್ ಪ್ರೆಸೆಂಟ್ ಗೆ ಸಂಬಂಧಪಟ್ಟ ಹಾಗೆ ಯಾವ್ದಾದ್ರು ಆಕ್ಟಿವೈಸ್ ಕೊಟ್ಟರೆ ಅದನ್ನ ಪ್ಯಾಸಿವೈಸ್ ಹೆಂಗ್ ಮಾಡ್ಬೇಕು, ಅಥವಾ ಪ್ಯಾಸಿವೈಸ್ ಕೊಟ್ಟರೆ ಅದನ್ನ ಆಕ್ಟಿವೈಸ್ ಹೆಂಗ್ ಮಾಡ್ಬೇಕು ಅನ್ನೋದ ಕೆಲವೊಂದು ಉದಾಹರಣೆಗಳ ಮೂಲಕ ಪ್ರಯತ್ನ ಮಾಡೋಣ. ನೋಡ್ರಿ, ವಿ ಪ್ಲೇ ಕ್ರಿಕೆಟ್ ಹಿಯರ್ ಡೈಲಿ. ನಾವು ಇಲ್ಲಿ ದಿನಾಲು ಕ್ರಿಕೆಟ್ ಆಡುತ್ತೇವೆ. ಇಲ್ಲಿ ಮೇನ್ ವರ್ಬ್ ಆಡುತ್ತೇವೆ. ಏನನ್ನು ಆಡುತ್ತೇವೆ? ಕ್ರಿಕೆಟ್. ಕ್ರಿಕೆಟ್ ಆಬ್ಜೆಕ್ಟ್ ಆಗೋದ್ರಿಂದ ಆ ಫಾರ್ಮುಲ್ ಪ್ರಕಾರ ಕ್ರಿಕೆಟ್ ಈಸ್ ಪ್ಲೇಡ್ ಬೈ ಅಸ್ ಹಿಯರ್ ಡೈಲಿ. ಇಲ್ಲಿ ದಿನಾಲು ನಮ್ಮಿಂದ ಕ್ರಿಕೆಟ್ ಆಡಲ್ಪಡುತ್ತದೆ. ಎರಡನೇದು, ರವಿ ಡಸ್ ನಾಟ್ ಡ್ರಿಂಕ್ ಮಿಲ್ಕ್. ರವಿ ಹಾಲನ್ನು ಕುಡಿಯುವುದಿಲ್ಲ. ಇದು ಕೊಟ್ಟಂತ ಆಕ್ಟಿವೈಸ್ ನೆಗೆಟಿವ್ ಇದ್ರೆ ಪ್ಯಾಸಿವೈಸ್ ಕೂಡ ನೆಗೆಟಿವ್ ಇರಬೇಕು. ಕುಡಿಯುವುದಿಲ್ಲ ಮೇನ್ ವರ್ಬ್. ಏನನ್ನು ಕುಡಿಯುವುದಿಲ್ಲ? ಹಾಲನ್ನು ಕುಡಿಯುವುದಿಲ್ಲ ಮೇನ್ ವರ್ಬ್. ಅದಕ್ಕೆ ಪ್ರಶ್ನೆ ಮಾಡಿದಾಗ ಆಬ್ಜೆಕ್ಟ್ ಆಗಿ ಹಾಲು, ಅದಕ್ಕೆ ಹಾಲು ಮಿಲ್ಕ್. ಮಿಲ್ಕ್ ಈಸ್ ನಾಟ್ ಡ್ರಂಕ್ ಬೈ ರವಿ. ನೋಡ್ರಿ, ರವಿಯಿಂದ ಹಾಲು ಕುಡಿಯಲ್ಪಡುವುದಿಲ್ಲ. ಇದು ಡೂ ದೇ ವಿನ್ ದ ಮ್ಯಾಚ್ ಟುಡೇ. ಅವರು ಇಂದು ಪಂದ್ಯವನ್ನು ಗೆಲ್ಲುತ್ತಾರೆಯೇ? ಕೊಟ್ಟಂತ ಆಕ್ಟಿವೈಸ್ ಇಂಟ್ರಾಗೇಟಿವ್ ಇತ್ತಂದ್ರೆ ಪ್ಯಾಸಿವ್ ವಯಸ್ಸು ಕೂಡ ಇಂಟ್ರಾಗೇಟಿವ್ ಇರಬೇಕು. ಅಲ್ಲಿ ಪ್ರಶ್ನೆ ಮಾಡಿದಾಗ ಗೆಲ್ಲುತ್ತಾರೆಯೇ, ಏನನ್ನು ಗೆಲ್ಲುತ್ತಾರೆ? ಪಂದ್ಯವನ್ನು ಆಬ್ಜೆಕ್ಟ್ ಆಗೋದ್ರಿಂದ ಈಸ್ ದ ಮ್ಯಾಚ್ ವನ್ ಬೈ ದೆಮ್ ಟುಡೇ. ಇಂದು ಅವರಿಂದ ಪಂದ್ಯವು ಗೆಲ್ಲಲ್ಪಡುತ್ತದೆಯೇ. ಇನ್ನೊಂದು, ಡಸಂಟ್ ಯುವರ್ ಬ್ರದರ್ ಈಟ್ ಫ್ರೂಟ್ಸ್. ನಿನ್ನ ಸಹೋದರನು ಹಣ್ಣುಗಳನ್ನು ತಿನ್ನುವುದಿಲ್ಲವೇ? ಇದು ಆಕ್ಟಿವೈಸ್, ಇದು ಇಂಟ್ರಾಗೇಟಿವ್. ನೆಗೆಟಿವ್ ಇಂಟ್ರಾಗೇಟಿವ್ ನಲ್ಲಿರೋದ್ರಿಂದ ಪ್ಯಾಸಿವೈಸ್ ಕೂಡ ನೆಗೆಟಿವ್ ಇಂಟ್ರಾಗೇಟಿವ್ ಆಗಬೇಕೈತೆ. ಅಲ್ಲಿ ಆಬ್ಜೆಕ್ಟ್ ಮುಖ್ಯವಾಗಿ ತಿನ್ನುವುದಿಲ್ಲವೇ, ಏನನ್ನು ತಿನ್ನುವುದಿಲ್ಲವೇ? ಹಣ್ಣುಗಳನ್ನು. ಪ್ಲೂರಲ್ ಆಗೋದ್ರಿಂದ ಹೆಲ್ಪಿಂಗ್ ವರ್ಬ್, ಆರೆಂಟ್ ಫ್ರೂಟ್ಸ್ ಈಟನ್ ಬೈ ಯುವರ್ ಬ್ರದರ್. ಇನ್ನೊಂದು ನೋಡೋಣ, ಡಸ್ ಇಂಡಿಯಾ ಬೀಟ್ ಆಸ್ಟ್ರೇಲಿಯಾ ದಿಸ್ ಟೈಮ್. ಭಾರತವು ಈ ಸಲ ಆಸ್ಟ್ರೇಲಿಯಾವನ್ನು ಸೋಲಿಸುತ್ತದೆಯೇ? ಇಲ್ಲಿ ಬೀಟ್ ಅಂದ್ರೆ ಸೋಲಿಸನ್ನು ಅರ್ಥ ತಗೊಂಡಿರ್ತೀವಿ. ಇಲ್ಲಿ ಸೋಲಿಸುತ್ತದೆಯೇ ಪ್ರಶ್ನೆ ಇರೋದ್ರಿಂದ ಕೊಟ್ಟಂತ ಆಕ್ಟಿವೈಸ್ ಇಂಟ್ರಾಗೇಟಿವ್, ಪ್ಯಾಸಿವ್ ವಯಸ್ಸು ಕೂಡ ಇಂಟ್ರಾಗೇಟಿವ್ ಆಗಬೇಕು. ಮುಖ್ಯವಾಗಿ ಆಬ್ಜೆಕ್ಟ್ ಬೇಕು. ಆಬ್ಜೆಕ್ಟ್ ಕಂಡಲಿಕ್ಕೆ ಮೇನ್ ವರ್ಬ್ ಅನ್ನು ಹಿಡ್ಕೊಂಡ್ವಿ. ಸೋಲಿಸುತ್ತದೆಯೇ, ಏನನ್ನು ಸೋಲಿಸುತ್ತದೆ? ಆಸ್ಟ್ರೇಲಿಯಾವನ್ನು. ಆದ್ರಿಂದ ಆಸ್ಟ್ರೇಲಿಯಾ ಆಬ್ಜೆಕ್ಟ್ ಆಗಿ ಪ್ರಶ್ನೆ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತದೇ ಇಲ್ಲಿ ಹೆಲ್ಪಿಂಗ್ ವರ್ಬ್. ಈಸ್ ಆಸ್ಟ್ರೇಲಿಯಾ ಬೀಟನ್ ಬೈ ಇಂಡಿಯಾ ದಿಸ್ ಟೈಮ್. ಈ ಸಲ ಆಸ್ಟ್ರೇಲಿಯಾ ಭಾರತದಿಂದ ಸೋಲಿಸಲ್ಪಡುತ್ತದೆಯೇ? ಈ ರೀತಿ ಆಕ್ಟಿವೈಸ್ ಯಾವ ಸೆಂಟೆನ್ಸ್ ಇರುತ್ತೆ, ಪ್ಯಾಸಿವೈಸ್ ಕೂಡ ಅದೇ ಸೆಂಟೆನ್ಸ್ ಇರಬೇಕು. ಆ ಆಕ್ಟಿವೈಸ್ ಅಫರ್ಮೇಟಿವ್ ಇದ್ರೆ ಆಕ್ಟಿವೈಸ್, ಪ್ಯಾಸಿವೈಸ್ ಅಫರ್ಮೇಟಿವ್, ನೆಗೆಟಿವ್ ಇದ್ರೆ ನೆಗೆಟಿವ್, ಇಂಟ್ರಾಗೇಟಿವ್ ಇದ್ರೆ ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್ ನೆಗೆಟಿವ್. ನಮಗೆ ಈ ರೀತಿ ಎರಡೂ ರೀತಿ ಆಕ್ಟಿವೈಸ್ ಇದ್ರೆ ಪ್ಯಾಸಿವೈಸ್. ಇನ್ನೊಂದು ಮುಖ್ಯವಾದಂತ ಒಂದು ವಾಕ್ಯ, ಕೊನೆಯ ವಾಕ್ಯ, ಕಂಪ್ಯೂಟರ್ ಈಸ್ ಯೂಸ್ಡ್ ಬೈ ಅಸ್ ಎವ್ರಿವೇರ್. ಇಲ್ಲಿ ತಾವು ಗಮನಿಸಬೇಕು, ಈಸ್ ಯೂಸ್ ಅಂತ ಬಂದಿರೋದ್ರಿಂದ ಇದು ಪ್ಯಾಸಿವೈಸ್ ನಲ್ಲಿದೆ. ಇದನ್ನ ನಾವು ಆಕ್ಟಿವೈಸ್ ಮಾಡಬೇಕಾದಾಗ ನಮಗೆ ಬೇಕಾದಂತ ಆಕ್ಟಿವೈಸ್ ಫಾರ್ಮುಲ್ ಪ್ರಕಾರ ಸಬ್ಜೆಕ್ಟ್ ಮೊದಲು ಬರಬೇಕು. ಇದರಲ್ಲಿ ಸಬ್ಜೆಕ್ಟ್ ಬಯಾಸ್ ಅದು ಈ ಕಡೆ ಬರುವಾಗ ಹುಯಿ ಆಗುತ್ತೆ. ಅವಾಗ ಏನಾಗುತ್ತೆ ನೋಡ್ರಿ,
ಕಂಪ್ಯೂಟರ್ ನಮ್ಮಿಂದ ಎಲ್ಲಾ ಕಡೆ ಬಳಸಲ್ಪಡುತ್ತದೆ ಅನ್ನೋದು, ನಾವು ಕಂಪ್ಯೂಟರ್ನ ಎಲ್ಲಾ ಕಡೆ ಬಳಸುತ್ತೇವೆ ಅಂದಾಗಿ, ಅದಕ್ಕೆ ವಿ ಯೂಸ್ ಕಂಪ್ಯೂಟರ್ ಎವ್ರಿವೇರ್. ಈ ರೀತಿ ಯಾವ ವಾಕ್ಯ ನಮಗೆ ಆಕ್ಟಿವೇಸ್ ನಲ್ಲಿ ಇದೆಯೋ ಅದೇ ಸೆಂಟೆನ್ಸ್, ಅದು ಅಫರ್ಮೇಟಿವ್ ಇದ್ರೆ ಆಕ್ಟಿವೇಸ್ ನಲ್ಲಿ ಅಫರ್ಮೇಟಿವ್, ನೆಗೆಟಿವ್ ಇದ್ರೆ ನೆಗೆಟಿವ್, ಇಂಟ್ರಾಗೇಟಿವ್ ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟ್ ನೆಗೆಟಿವ್, ಇದು ಸ್ಪಷ್ಟವಾಗಿ ಗೊತ್ತಿರಬೇಕು. ಇನ್ನೊಂದು ಮುಖ್ಯವಾದ ಅಂಶ ನಾವು ಗಮನಿಸಬೇಕಾಗಿದ್ದಂದ್ರೆ, ಆಕ್ಟಿವೇಸ್ ಇದ್ದಿದ್ದನ್ನು ಪ್ಯಾಸಿವೈಸ್ ಮಾಡೋಕ್ಕೂ ಗೊತ್ತಾಗಬೇಕು ನಮಗೆ, ಪ್ಯಾಸಿವೈಸ್ ಇದ್ದಿದ್ದು ಆಕ್ಟಿವೇಸ್ ಮಾಡೋಕ್ಕೆ ಗೊತ್ತಾಗಬೇಕು. ಇದಕ್ಕೊಂದು ಸರಳವಾದ ಸೂತ್ರ ಅಂದ್ರೆ, ಆಕ್ಟಿವೇಸ್ ನಲ್ಲಿದ್ದನ್ನ ಪ್ಯಾಸಿವೈಸ್ ಹೋಗಿದ್ರೆ ಆಬ್ಜೆಕ್ಟ್ ಮುಖ್ಯ, ಆಬ್ಜೆಕ್ಟ್ ಅನ್ನ ಕಂಡಿಡಿಯುವಂತ ಟೆಕ್ನಿಕ್ ಮೇನ್ ವರ್ಬ್ ಹಿಡಿಯೋದು, ಅದಕ್ಕೆ ಏನು ಏನನ್ನು ಯಾರಿಗೆ ಯಾರನ್ನು ಪ್ರಶ್ನೆ ಮಾಡಿದಾಗ ಸಿಗುವಂತ ಶಬ್ದ ಅಥವಾ ಶಬ್ದಗಳ ಗುಂಪೆ ಆಬ್ಜೆಕ್ಟ್, ಅದನ್ನ ಬಿಟ್ಟರೆ ಬೇರೆ ಯಾವ ಪ್ರಶ್ನೆಯನ್ನು ಕೇಳಬಾರದು. ಆಬ್ಜೆಕ್ಟ್ ಇರದೇ ಇದ್ರೆ ಪ್ಯಾಸಿವೈಸ್ ಮಾಡಬಾರದು. ಇದು ಈಗ ನಾವು ಒಂದು ಸ್ಪಷ್ಟವಾಗಿ ಮಾತಾಡೋದಂದ್ರೆ, ಇದಕ್ಕೆ ನಾನು ಐ ಸ್ಪೀಕ್ ಇಂಗ್ಲಿಷ್ ಡೈಲಿ ಅನ್ನುವಾಗ ಸ್ಪೀಕ್ ಅನ್ನೋದು ಟ್ರಾನ್ಸಿಟಿವ್ ವರ್ಬ್, ಇಟ್ ಇಸ್ ಕಾಲ್ಡ್ ಟ್ರಾನ್ಸಿಟಿವ್ ವರ್ಬ್, ಮೀನ್ಸ್ ಇಟ್ ಟ್ರಾನ್ಸ್ಫರ್ಸ್ ಆಕ್ಷನ್ ಟು ಅ ಪರ್ಟಿಕ್ಯುಲರ್ ಥಿಂಗ್ ಪರ್ಸನ್. ಟ್ರಾನ್ಸಿಟಿವ್ ವರ್ಬ್ ಇದ್ದಾಗ ಮಾತ್ರ ಆಬ್ಜೆಕ್ಟ್ ಸಿಗ್ಲಿಕ್ಕೆ ಸಾಧ್ಯ. ಈ ಟ್ರಾನ್ಸಿಟಿವ್ ವರ್ಬ್ ಅಂದ್ರೆ ಆ ಕ್ರಿಯೆಯನ್ನ ಮತ್ತೊಂದು ವ್ಯಕ್ತಿಗೆ ಅಥವಾ ವಸ್ತುವಿಗೆ ಟ್ರಾನ್ಸ್ಫರ್ ಮಾಡುತ್ತೆ, ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಟ್ರಾನ್ಸಿಟಿವ್ ವರ್ಬ್. ಅದೇ ಕೆಲವೊಂದು ಇಂಟ್ರಾನ್ಸಿಟಿವ್ ವರ್ಬ್ ಅಂತೀವಿ, ಇಂಥ ಇಂಟ್ರಾನ್ಸಿಟಿವ್ ವರ್ಬ್ ಇದ್ದಾಗ ಅಲ್ಲಿ ಆಬ್ಜೆಕ್ಟ್ ಇರಲಿಕ್ಕೆ ಸಾಧ್ಯ ಇರೋದಿಲ್ಲ. ಹಿಂಗ ಟ್ರಾನ್ಸಿಟಿವ್ ವರ್ಬ್ ಅನ್ನ ಬಳಸಿದಾಗ ಆಬ್ಜೆಕ್ಟ್ ಇರುತ್ತೆ, ಅಂತವುಗಳನ್ನ ಮಾತ್ರ ಪ್ಯಾಸಿವೈಸ್ ಮಾಡ್ಲಿಕ್ಕೆ ಸಾಧ್ಯ. ಒಂದು ವೇಳೆ ಇನ್ ಟ್ರಾನ್ಸಿಟಿವ್ ವರ್ಬ್ ಇದ್ರೆ ಅಲ್ಲಿ ಆಬ್ಜೆಕ್ಟ್ ಇರದೇ ಇರೋದ್ರಿಂದ ಅಂತ ವಾಕ್ಯಗಳನ್ನ ನಾವು ಪ್ಯಾಸಿವೈಸ್ ಮಾಡ್ಲಿಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್, ಹಿ ಗೋಸ್ ವೆರಿ ಸ್ಲೋಲಿ, ಅವನು ಬಹಳ ನಿಧಾನವಾಗಿ ಹೋಗುತ್ತಾನೆ. ಇಲ್ಲಿ ವರ್ಬ್ ಇದೆ, ಹೋಗುತ್ತಾನೆ, ಏನನ್ನು ಹೋಗುತ್ತಾನೆ ಉತ್ತರಿಲ್ಲ ಅಂದ್ರೆ ಆಬ್ಜೆಕ್ಟ್ ಇಲ್ಲ. ಈ ಗೋ ಸದ್ಯ ಏನಾಗುತ್ತೆ, ಇನ್ ಟ್ರಾನ್ಸಿಟಿವ್ ವರ್ಬ್ ಆಗುತ್ತೆ. ಹಿ ಸಿಂಗ್ಸ್ ಸಾಂಗ್ಸ್ ನೌ, ಅವನು ಈಗ ಹಾಡುಗಳನ್ನು ಹಾಡುತ್ತಾನೆ. ಹಾಡುತ್ತಾನೆ ವರ್ಬ್, ಏನನ್ನು ಹಾಡುತ್ತಾನೆ, ಹಾಡುಗಳನ್ನು. ಈ ಹಾಡೋ ಕ್ರಿಯೆ ಅವನಿಂದ ಆಬ್ಜೆಕ್ಟ್ ಗೆ ಟ್ರಾನ್ಸ್ಫರ್ ಆಗುತ್ತೆ, ಇದಕ್ಕೆ ನಾವು ಟ್ರಾನ್ಸಿಟಿವ್ ವರ್ಬ್ ಅಂತೀವಿ. ಸೊ ಇನ್ ಕೇಸ್ ಆಫ್ ಟ್ರಾನ್ಸಿಟಿವ್ ವರ್ಬ್ಸ್ ಯು ಕ್ಯಾನ್ ಚೇಂಜ್ ದ ಗಿವನ್ ಸೆಂಟೆನ್ಸ್ ಇನ್ ಟು ಪ್ಯಾಸಿವ್ ವಾಯ್ಸ್. ಈ ಒಂದು ವಿಡಿಯೋ ತಮಗೆ ಆಕ್ಟಿವ್ ವಾಯ್ಸ್ ಅನ್ನ ಪ್ಯಾಸಿವ್ ವಾಯ್ಸ್ ಗೆ, ವಿಶೇಷವಾಗಿ ಪ್ರೆಸೆಂಟ್ ಟೆನ್ಸ್ ಇಲ್ಲದಂತ ವಾಕ್ಯಗಳನ್ನ ಹೇಗೆ ನಾವು ಪ್ಯಾಸಿವ್ ವಾಯ್ಸ್ ಗೆ ಅನುವಾದ ಮಾಡ್ಕೊಳ್ಬಹುದು ಅನ್ನೋ ಒಂದು ಉಪಯುಕ್ತವಾದ ಮಾಹಿತಿ ನಿಮಗೆ ಈ ವಿಡಿಯೋ ಕೊಟ್ಟಿದೆ. ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಗೆಳೆಯರ ಜೊತೆ ಇದನ್ನು ಶೇರ್ ಮಾಡಿಕೊಳ್ಳಿ, ಮತ್ತು ಮುಖ್ಯವಾಗಿ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಭೇಟಿಯಾಗುವಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.